ವರ್ಲ್ಡ್ ವಾರ್ ಒನ್ ಆಗಿ 100 ಇಯರ್ಸ್ಗೂ ಮೇಲಾಗಿದೆ, ಆದ್ರೂ ಫ್ರಾನ್ಸ್ ಅಲ್ಲಿ ಇದ್ರ ಎಫೆಕ್ಟ್ ನ ಜನ ಇವತ್ಗೂ ಫೇಸ್ ಮಾಡ್ತಾರೆ. 100 ವರ್ಷಕ್ಕೂ ಮೇಲಾಗಿದೆ, ಆದ್ರೂ ಆ ಲ್ಯಾಂಡ್ ಅಲ್ಲಿ ಇವತ್ಗೂ ಫಾರ್ಮಿಂಗ್ ಮಾಡಕ್ ಆಗಲ್ಲ, ಯಾರು ಅಲ್ಲಿ ಇರಕ್ ಆಗಲ್ಲ. ಅಲ್ಲಿನ ಗಾಳಿ ನೀರು ಇವತ್ಗೂ ಪಲ್ಯೂಟೆಡ್ ಆಗಿದೆ. ಈ ಏರಿಯಾಗಳನ್ನ ಇವತ್ಗೂ ರೆಡ್ ಝೋನ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಈ ಜಾಗನ ಯಾವತ್ಗೂ ಕ್ಲೀನೇ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಅದು ಅಲ್ಲದೆ ಇಲ್ಲಿ ಲಕ್ಷಾಂತರ ಡೆಡ್ ಬಾಡೀಸ್ ಗಳನ್ನ ಮಣ್ಣು ಮಾಡಿದ್ದಾರೆ. ಆ ಟೈಮಲ್ಲಿ ಯೂಸ್ ಮಾಡ್ಲಿಲ್ದಿರೋ ಬಾಂಬು, ಲ್ಯಾಂಡ್ ಮೈನ್ಸು, ಮಿಸೈಲ್ಸು ಇವತ್ಗೂ ಆ ಲ್ಯಾಂಡ್ ಏರಿಯಾ ಅಲ್ಲಿ ಸಿಗತ್ತೆ. ಇದಕ್ಕೋಸ್ಕರ ಆ ಏರಿಯಾನ ಡೇಂಜರಸ್ ಅಂತ ಫ್ರೆಂಚ್ ಗೌರ್ಮೆಂಟ್ ಅವರೇನೆ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಇವತ್ಗೂ ಈ ಜಾಗನ ಕ್ಲೀನೇ ಮಾಡಕ್ ಆಗಲ್ಲ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ವರ್ಲ್ಡ್ ವಾರ್ ಒನ್ ಎಷ್ಟು ಡೆಡ್ಲಿ ಆಗಿತ್ತು ಅಂತ. ಇದಕ್ಕೆ ಇನ್ನೊಂದು ಮೇನ್ ಕಾರಣ ಏನಪ್ಪಾ ಅಂದ್ರೆ ವರ್ಲ್ಡ್ ವಾರ್ ಒನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ್ಮೇಲೆ ಸ್ಟಾರ್ಟ್ ಆಗಿದ್ದು. ಅಷ್ಟರಲ್ಲಿ ಪಾಯ್ಸನಸ್ ಗ್ಯಾಸಸ್, ಡೆಡ್ಲಿ ಕೆಮಿಕಲ್ಸ್ ನ ಲಾರ್ಜ್ ಸ್ಕೇಲ್ ಅಲ್ಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಹೇಳ್ತಾರೆ ಇನ್ನ 700 ಇಯರ್ಸ್ ಬೇಕಂತೆ ಆ ಏರಿಯಾ ಕ್ಲೀನ್ ಆಗಕ್ಕೆ.